ಇನ್ನು ಹಾವೇರಿಲ್ಲೂ ಕೂಡ ಮಳೆ ಬಾರದೆ ರೈತರು ಕಂಗಾಲಾಗಿದ್ದಾರೆ ಇಲ್ಲೂ ಮುಂಗಾರು ಬಹಳ ತಡವಾಗಿದ್ದು ಇದೀಗ ಎಲ್ಲರೂ ಕೂಡ ಮಳೆಯ ದಾರಿಯನ್ನೇ ಕಾಯುವಂತಹ ಪರಿಸ್ಥಿತಿ ಎದುರಾಗಿದೆ ಹಾವೇರಿ ಜಿಲ್ಲೆಯ ವರದಾ ನದಿ ತುಂಗಭದ್ರಾ ಕುಮದ್ವತಿ ಹಾಗೂ ಧರ್ಮ ನದಿ ಸಂಪೂರ್ಣವಾಗಿ ಖಾಲಿ ಖಾಲಿ ಆಗಿದ್ದು ಇಲ್ಲಿಯ ಪರಿಸ್ಥಿತಿಯನ್ನು ನಮ್ಮ ಪ್ರತಿನಿಧಿ ವಿವರಿಸಿದ್ದಾರೆ ನೋಡ್ಕೋಬರೋಣದಲ್ಲಿ ಮುಂಗಾರು ಮಳೆ ಪ್ರಾರಂಭವಾಗಿ ಈಗಾಗಲೇ ಒಂದು ತಿಂಗಳು ಕಳೆಯುತ್ತಾ ಬಂತು ಆದರೆ ನಿರೀಕ್ಷೆಯ ಪ್ರಮಾಣದಷ್ಟು ಮಳೆ ಆಗ್ತಿಲ್ಲ ಹೀಗಾಗಿ ರಾಜ್ಯದಲ್ಲಿ ಒಂದು ರೀತಿ ಬರದ ಛಾಯೆ ನಾವೀಗ ಹಾವೇರಿ ತಾಲೂಕಿನ ಏನು ದೇವಗಿರಿ ಗ್ರಾಮದ ಬಳಿ ಇರತಕ್ಕಂತಹ ವರದಾ ನದಿಯಲ್ಲಿ ದೇವೇ ನಾವು ನೋಡ್ತಾ ಇರ್ಬೋದು ಸಂಪೂರ್ಣವಾಗಿ ಈ ಬಾರಿ ಏನು ವರದಾ ನದಿ ಸಂಪೂರ್ಣವಾಗಿ ಖಾಲಿ ಖಾಲಿಯಾಗಿರುವಂಥದ್ದು ಪ್ರತಿ ವರ್ಷ ಈ ಈ ಅವಧಿಯಲ್ಲಿ ಏನು ವರದಾ ನದಿ ಸಮೃದ್ಧವಾಗಿ ತುಂಬಿ ಇತ್ತು ಆದರೆ ಈ ವರ್ಷ ಮಾತ್ರ ಸಂಪೂರ್ಣವಾಗಿ ಅಲ್ಲಷ್ಟು ಇಲ್ಲಷ್ಟು ಗುಂಡಿಯಲ್ಲಿ ನೀರು ನಿಂತಿದ್ದು ಬಿಟ್ಟರೆ ಯಾವುದೇ ರೀತಿಯಾದಂತಹ ನೀರು ಬಂದಿಲ್ಲ ಒಂದು ರೀತಿ ರಾಜ್ಯದಲ್ಲಿ ಬರದ ಛಾಯೆ ಆವರಿಸಿರುವಂಥದ್ದು ನಾವು ಪ್ರತಿ ಅಂದರೆ ಈ ಭಾಗದ ವರದಾ ನದಿಯಿಂದ ಬೇರೆ ಬೇರೆ ಗ್ರಾಮಕ್ಕೆ ಕುಡಿಯುವ ನೀರನ್ನು ಒದಗಿಸಲಾಗುತ್ತೆ ಇದು ಸವನೂರು ಭಾಗಕ್ಕೆ ಏನು ನೀರನ್ನು ಒದಗಿಸುವಂತಹ ಜಾಕ್ವೆಲ್ ಆಗಿರುವಂಥದ್ದು ಅಲ್ಲಿ ಸಹ ಯಾವುದೇ ರೀತಿಯಾದಂತಹ ನೀರು ಇಲ್ಲ ಅಂದರೆ ಕುಡಿಯುವ ನೀರು ಮಳೆಗಾಲದ ಸಮಯದಲ್ಲಿ ಮಳೆ ಆದರೆ ಸಾಕು ಆ ಗ್ರಾಮದ ಭಾಗಗಳಿಗೆ ಕೆರೆ ಕಟ್ಟೆಗಳಿಗೆ ತುಂಬಿಸಿ ಗ್ರಾಮಗಳಿಗೆ ಕುಡಿಯುವ ನೀರನ್ನು ಒದಗಿಸುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇತ್ತು ಆದರೆ ಈ ವರ್ಷ ಮಾತ್ರ ಮಳೆ ಆಗದ ಕಾರಣ ಜಾಕೋಲ್ನಲ್ಲಿ ಸಹ ಸಂಪೂರ್ಣವಾಗಿ ನೀರು ಖಾಲಿಗಿರೋದ್ರಿಂದ ಗ್ರಾಮದ ಜನರು ಸಹ ಬೋರ್ವೆಲ್ ನೀರನ್ನೇ ಅವಲಂಬಿಸಿರುವಂಥದ್ದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಬೋರ್ವೆಲ್ನಲ್ಲಿ ನೀರು ನೀರಿನ ಪ್ರಮಾಣ ಕೂಡ ಕಡಿಮೆ ಆಗಿರುವಂಥದ್ದು ಅಂದರೆ ಪ್ರತಿ ಬಾರಿ ಕೂಡ ಮಳೆ ಆಗ್ತಾ ಇತ್ತು ಮತ್ತು ನೀರಿನ ಮಟ್ಟ ಕೂಡ ಕಾಯ್ತಾ ಇತ್ತು ಆದರೆ ಈ ವರ್ಷ ಮಳೆ ಆಗದ ಹಿನ್ನೆಲೆಯಲ್ಲಿ ಗ್ರಾಮದಲ್ಲಿ ಸಹ ಕುಡಿಯುವ ನೀರಿಗಾಗಿ ಬೋರ್ವೆಲ್ನ ಏನು ಒಂದು ಮತ್ತು ಎರಡು ಪೈಪ್ಗಳನ್ನು ಇಳಿಸಿ ಮತ್ತೆ ನೀರನ್ನ ಕುಡಿಯುವ ನೀರನ್ನ ಒದಗಿಸುವಂಥದ್ದು ರೈತರು ಸಹ ತಮ್ಮ ಬೆಳೆಯನ್ನು ಏನು ಬೆಳೆಸ್ಕೊಳ್ಳಕ್ಕೆ ಇದೇ ನೀರನ್ನ ಮತ್ತೆ ಪೈಪ್ಲೈನ್ ಮುಖಾಂತರವಾಗಿ ಅಂದ್ರೆ ಅಷ್ಟಿಷ್ಟು ಬಿತ್ತನೆ ಮಾಡಿದಂತಹ ರೈತರು ಬೆಳೆಯನ್ನು ಬದಕಿಸಲಿಕ್ಕೆ ಇದೇ ನೀರನ್ನ ಏನು ಪಂಪ್ ಮಾಡಿ ಬೆಳೆಗಳೇ ಹಾಸುವಂಥದ್ದು ಅಂದ್ರೆ ಕ್ಯಾಮ್ರಾವನ್ನು ಆಗ್ರಹುತ್ತೆ ಪಕಿರಯ್ಯ ಪಬ್ಲಿಕ್ ಟಿವಿ ಹಾವೇರಿ